ಮಾಜಿ ಸಿಎಂ ಯಡಿಯೂರಪ್ಪ ತವರಲ್ಲಿ ರಾಹುಲ್ ಗಾಂಧಿ ಘರ್ಜಿಸ್ತಾ ಇದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ, ಆದ್ರೆ ಯಡಿಯೂರಪ್ಪನವರನ್ನ ಪಕ್ಕಕ್ಕೆ ಇಟ್ಕೊಂಡು ಮೋದಿ ಪೊಳ್ಳು ಭರವಸೆ ನೀಡ್ತಾರೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಯಡಿಯೂರಪ್ಪನವರನ್ನ ಪಕ್ಕಕ್ಕೆ ಇಟ್ಕೊಂಡು ಈ ರೀತಿಯಾಗಿ ಪೊಳ್ಳು ಭರವಸೆ ಕೊಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಶಿವಮೊಗ್ಗದ ಸಮಾವೇಶದಲ್ಲಿ ರಫಾಲ್ ಯುದ್ಧ ವಿಮಾನ ಖರೀದಿ ಹಗರಣದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ರಾಗ. ಮಾಜಿ ಸಿಎಂ ಯಡಿಯೂರಪ್ಪನವರ ತವರಿನಲ್ಲಿ ರಾಹುಲ್ ಗಾಂಧಿ ಘರ್ಜಿಸಿದ್ದಾರೆ. ಮಾತ್ರವಲ್ಲ, ಮೋದಿ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಮಾತನಾಡ್ತಾರೆ, ನಿರ್ಮೂಲನೆ ಬಗ್ಗೆ ಮಾತನಾಡ್ತಾರೆ ಭ್ರಷ್ಟಾಚಾರದ, ಆದ್ರೆ ಯಡಿಯೂರಪ್ಪನವ್ರನ್ನ ಪಕ್ಕಕ್ಕೆ ಇಟ್ಕೊಂಡು ಈ ಮಾತನ್ನ ಆಡ್ತಾರೆ ಅಂತ ಪೊಳ್ಳು ಭರವಸೆ ಕೊಡ್ತಾರೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ಭಾಷಣ ದೇಗೆ ಭಯ ಎಕ್ಸಾಮ್ ಆಗ್ತಾ ಹೇಳ ಕರ್ನಾಟಕ